ಹಲೋ ಗೈಸ್, ನಾನು ನಿಮ್ಮ ಪ್ರೀತಿಯ ಕನ್ನಡತಿ ಆರಾಧನೆಗೌಡ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ಏನು ಕಾನ್ಸೆಪ್ಟ್ ಅಂತ ಅಂದರೆ, ಒಂದು 10-15 days ಡೇ ಒಂದು 10-15 days ಬ್ಯಾಕ್ ಒಂದು ಕಾಮೆಂಟ್ ಬಂದಿತ್ತು, ನೀವು ಸಿ ಸೆಕ್ಷನ್ ಆದಮೇಲೆ ನಿಮ್ಮ ಟಮ್ಮಿ ಸ್ವಲ್ಪ ಕಮ್ಮಿ ಆಗಿದೆ, ಅಂದರೆ ಎಲ್ಲರದ್ದು ದಪ್ಪ ಇರುತ್ತೆ, ನಿಮ್ದು ಯಾವ ಥರ ಸಣ್ಣ ಆಯಿತು, ಇಷ್ಟು ಬೇಗ ಹೆಂಗೆ ಸಣ್ಣ ಆಯಿತು, ಕೆಲವೊಂದು ಟಿಪ್ಸ್ ಹೇಳ್ತೀರಾ ಅಂತ ಅಂದ್ಬಿಟ್ಟು. ಸೊ ಅದಕ್ಕೋಸ್ಕರ ಈ ವಿಡಿಯೋ ಮಾಡ್ತಾ ಇದ್ದೀನಿ. ಯಾರ್ಯಾರು ನನ್ನ ವಿಡಿಯೋನ ಸಬ್ಸ್ಕ್ರೈಬ್ ಮಾಡ್ದೇ ನೋಡ್ತಾ ಇದ್ದೀರಾ, ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಯಾವ ಥರ ವಿಡಿಯೋ ಹಾಕಬೇಕು ಅಂತ ಅಂದ್ಬಿಟ್ಟು ಕಾಮೆಂಟ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಏನು ಗೊತ್ತಾ, ಮೊದಲು ಸ್ವಲ್ಪ ಅಂದರೆ ಡೀಟೇಲಾಗಿ ನಿಮ್ಗೆ ಹೇಳ್ತೀನಿ. ನಾನು ಪ್ರೆಗ್ನೆನ್ಸಿ ಆಗೋಕ್ಕೂ ಮೊದಲು ಇದ್ದಿದ್ದು 58 kg, ಪ್ರೆಗ್ನೆನ್ಸಿ ಆಗೋಕ್ಕೂ ಮೊದಲು ಇದ್ದಿದ್ದು 58 kg ಇದ್ದೆ. ಅದಾದಮೇಲೆ ಡಿಲಿವರಿ ಆಯಿತಲ್ಲ, ಅಂದರೆ ಇನ್ನೇನು ಡಿಲಿವರಿ ನಾಳೆ ನಾಡಿದ್ದು ಅಂದಾಗ ಇದ್ದಿದ್ದು 78-79 ಇದ್ದೆ. ಅದಾದಮೇಲೆ ಡಿಲಿವರಿ ಆದಮೇಲೆ ನಾನು ಒಂದು ಅಂದರೆ 8 days ನಾನು ಹಾಸ್ಪಿಟಲಲ್ಲೇ ಇದ್ದೆ, 8 days ಹಾಸ್ಪಿಟಲಲ್ಲೇ ಇದ್ದೆ. ಅದಾದಮೇಲೆ ಮನೆಗೆ ಬಂದಾಗ ಒಂದು 20 days ನನಗೆ ತುಂಬ ಓಡಾಡೋಕ್ಕಾಗ್ತಾ ಇರಲಿಲ್ಲ. ಅದೆಲ್ಲ ಆದಮೇಲೆ ನಾನು ವೆಯ್ಟ್ ಚೆಕ್ ಮಾಡಿದಾಗ, ಮನೆಯಲ್ಲೇ ವೆಯ್ಟ್ ಚೆಕ್ ಮಾಡಿದಾಗ ನಾನಿದ್ದು 67 ಹಂಗಂದರೆ 12 kgs ನಾನು ರೆಡ್ಯೂಸ್ ಆಗಿದೆ. ಅಂದರೆ ನಿಮಗೆ ಗೊತ್ತಿರುತ್ತೆ, ಪಾಪು ಹೊರಗಡೆ ಬಂದಿರುತ್ತೆ, ಅದೇನೋ ಒಳಗಡೆ ಇನ್ನೊಂದೇನೋ ಇರುತ್ತಲ್ಲ, ಇದು ನೀರು ಥರ ಏನೋ ಇರುತ್ತಲ್ಲ, ಅದೆಲ್ಲ ಹೊರಗಡೆ ಹೋಗಿರುತ್ತೆ. ಆಮೇಲೆ ಒಂದು ಸ್ವಲ್ಪ ಗಾಳಿ ಗೀಳಿ ಎಲ್ಲ ಸೇರ್ಕೊಂಡಿರುತ್ತೆ, ಅದೆಲ್ಲ ಹೊರಗಡೆ ಹೋಗಿರುತ್ತೆ. ಸೊ ನಾನು 67 ಇದ್ದರೆ ಹಂಗಂದರೆ 12 kgs ಒಂದು 20 days ಕಮ್ಮಿ ಆಗೋಗಿದ್ದೆ. ಇವಾಗ ನಾನು ಕರೆಕ್ಟಾಗಿ ಆ್ಯಕ್ಚುಲಿ ಇರೋದು 63, ಅಂದರೆ 59, 60, 61, 62, 63, ಅಂದರೆ ನನ್ನ ರಿಯಲಿ ವೆಯ್ಟ್ಗಿಂತ ನಾನು ಎಕ್ಸ್ಟ್ರಾ ಇರೋದು ಓನ್ಲಿ 5 kgs. ಅದರಲ್ಲಿ ಜಾಸ್ತಿ ಇರೋದು ಈ ಇಪ್ಸು ಮತ್ತು ತೈಸು, ಸ್ವಲ್ಪ ಹೊಟ್ಟೆ ಸ್ಟಮಕ್ ಆಗಿರುತ್ತೆ, ಅದೇ ಸ್ವಲ್ಪ ಸಾಗಿ ಥರ ಫೀಲ್ ಆಗ್ತಿರುತ್ತೆ ನಮಗೆ. ಅಂದರೆ ಮೊದಲಿಗಿಂತ ಒಂಥರ ಮಸಲ್ಸ್ ಎಲ್ಲ ಟೈಟ್ ಇರಲ್ಲ, ಸ್ವಲ್ಪ ಸಾಗಿ ಥರ ಇರುತ್ತೆ, ಅದು ಕಾಮನಾಗಿ ಎಲ್ರಿಗೂ ಅದಾಗೆ ಆಗುತ್ತೆ, ಇದು ನಾರ್ಮಲ್. ಇದಾದಮೇಲೆ ನಾವು ಏನು ಮಾಡಬೇಕು, ಕೆಲವೊಬ್ರು ಏನು ಮಾಡ್ತಾರೆ, ಹಳೆಯ ಕಾಲದವರೆಲ್ಲ ಇರ್ತಾರಲ್ಲ, ಅವರೆಲ್ಲ ಹೊಟ್ಟೆಗೆ ಬಿಗ್ಗಿ ಕಾಟನ್ ಬಟ್ಟೆಯಿಂದ ಟೈಟ್ ಮಾಡಿ, ಅಂದರೆ ಹೊಟ್ಟೆನ ಮೇಲೆ ಕೆತ್ಬಿಟ್ಟು ಕ್ಲೀನಾಗಿ ಪದ್ರ ಪದ್ರ ಸುತ್ಕೊಂಡ್ಬರೋದು, ಈ ಥರ ಎಲ್ಲ ಮಾಡ್ತಾರೆ. ಆದರೆ ನಮ್ಮ ಕಡೆ ನಮ್ಮ ಅಜ್ಜಿ ಎಲ್ಲ ಇದ್ರೂ ಸಹ ಅವ್ರಿಗೆ ಅದು ಗೊತ್ತಿಲ್ಲ, ಗೊತ್ತಿದ್ರೂ ಅದನ್ನೆಲ್ಲ ಹಾಕ್ಕೊಂಡು ಡೈಲಿ ನಾವು ಹೊರಗಡೆ ಹೋಗಬೇಕು. ಯಾಕೆಂದರೆ ಒಂದು ಮಂತ್ ಮನೇಲೇ ಇರ್ಬೋದು, ಅದಾದಮೇಲೆ ಏನಾದರೂ ಹೊರಗಡೆ ಶಾಪಿಂಗೋ ಏನಕ್ಕಾದರೂ ಆಗಲಿ ಹೊರಗಡೆ ಹೋಗಬೇಕು. ನಾವು ಹಂಗೆಲ್ಲ ಕಟ್ಕೊಂಡು ನಾವು ಅದ್ರ ಮೇಲೆಲ್ಲ ಟಾಪ್ ಹಾಕೋದಾಗಲಿ, ಇಲ್ಲಾಂದರೆ ಚೂಡಿದಾರ್ ಹಾಕೋದಾಗಲಿ, ನಾನು ಸ್ಯಾರಿ ಉಡೋಕೆ ಅದೆಲ್ಲ ಆಗಲ್ಲ. ಅವಾಗ ಅದೊಂಥರ ಅಸಹ್ಯ ಕಾಣುತ್ತೆ, ಅದು ಆಗೋದೆಲ್ಲ ಚಾನ್ಸೇ ಇಲ್ಲ, ಬಿಟ್ಬಿಡಿ. ನಾವು ಯಾವ ಥರ ಹೊಟ್ಟೆ ಸಣ್ಣ ಮಾಡ್ಕೊಬೇಕು, ಇದಕ್ಕೆಲ್ಲ ಟಿಪ್ಸ್ ಕೊಡೋಣ ಅಂದ್ಬಿಟ್ಟು ಈ ವಿಡಿಯೋ ಮಾಡ್ತಾ ಇರೋದು. ಫಸ್ಟ್ ಆಫ್ ಆಲ್, ನಾನು ಇವಾಗಿರೋದು 63 ಅಲ್ವಾ, ನಾನು ಯಾವುದೇ ರೀತಿಯ ಡಯಟ್ ಮಾಡಿಲ್ಲ. ನಮ್ಮ ಅಮ್ಮ ಏನಂತ ಹೇಳಿದ್ರು ಅಂದರೆ, ನಾವು ಕೆಲವೊಂದು ಇವಾಗ ಏನು ತಿನ್ನಲ್ಲ ನೋಡಿ, ಅದು ಏನು ತಿನ್ನಲ್ಲ, ಅದು ಮಗು ದೊಡ್ಡದಾದಮೇಲೆ ಅದು ತಿಂದಾಗ, ಹಂಗಂದರೆ ಇವಾಗ ನಾನೇನೋ ಒಂದು ಇವಾಗ ಏನು ಹೇಳೋದು, ಒಂದು ಬೆಂಡೆಕಾಯೋ ಇಲ್ಲಾಂದರೆ ಒಂದು ಬದನೆಕಾಯೋ ಏನೋ ಒಂದು ತಿಂದಿರಲ್ಲ, ಅಂದರೆ ಮಗುಗೆ ಏನಾದರೂ ಅಲರ್ಜಿ ಆಗುತ್ತೆ, ಏನಾದರೂ ಥಂಡಿ ಆಗುತ್ತೆ, ಶೀತ ಆಗುತ್ತೆ, ಲೈಕ್ ಈ ಥರ. ಆದರೆ ಮಗು ದೊಡ್ಡದಾದಮೇಲೆ ಅದು ತಿಂದಾಗ ಅದಕ್ಕೆ ಏನಾದರೂ ಹೀಟ್ ಆಗೋದು, ಕೋಲ್ಡ್ ಆಗೋದು, ಈ ಥರ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ಅದಕ್ಕೋಸ್ಕರ ನಾವು ಈ ಪ್ರೆಗ್ನೆನ್ಸಿ ಅಂದರೆ ಡಿಲಿವರಿ ಆದ ಡ್ಯೂರೇಷನಲ್ಲಿ ನಾವು ಯಾವ ಇದನ್ನು ತಿನ್ನಲ್ಲ ಅದು ತಿನ್ನಲ್ಲ ಅಂತ ಅನ್ನಬಾರ್ದು. ಇದು ನಮ್ಮಮ್ಮ ಹೇಳಿದ್ದು, ಎಲ್ಲದೂ ತಿನ್ನಬೇಕು, ಪ್ರತಿಯೊಂದು ಚಿಕನ್ ಮಟನ್ ಇಂದ ಹಿಡಿದು ಐಸ್ ಕ್ರೀಮ್ ಐಸ್ ಕ್ರೀಮ್ ಎಲ್ಲ ತಿನ್ನಬೇಕು. ಆದರೆ ಲಿಮಿಟಲ್ಲಿ ಎಲ್ಲ ತಿನ್ಕೊಂಡು ಕೂತ್ಕೋಬೇಡಿ, ಹಂಗಂದ್ಬಿಟ್ಟು ಜಾಸ್ತಿ ಬಲ್ಕಾಗಲ್ಲ, ಲಿಮಿಟಾಗಿ ತಿನ್ಕೊಂಡು ಹೋದರೆ ನಾವು ಏನೇನು ತಿಂತೀವೋ ನಾವು ಬ್ರೆಸ್ಟ್ ಫೀಡ್ ಮಾಡೋದ್ರಿಂದ ಅದೆಲ್ಲದೂ ಪಾಪಗೋಗುತ್ತೆ. ಅದು ದೊಡ್ಡದಾದಮೇಲೆ ಅದೇನು ತಿಂದರೂ ಅದಕ್ಕೆ ಯಾವುದೇ ಆಗಲಿ ಕೋಲ್ಡ್ ಆಗಲಿ ನೆಗಡಿ ಆಗಲಿ ಆ ವಸ್ತು ತಿನ್ನೋದ್ರಿಂದ ಅದು ಯಾವುದೇ ಥರ ರೀತಿಯ ಪ್ರಾಬ್ಲಮ್ ಆಗಲ್ಲ. ಅರ್ಥ ಆಯಿತಾ? ಸೊ ನಾನು ಇವಾಗ ಯಾವುದನ್ನು ಇತ್ತಿನಲ್ಲ ಅತ್ತಿನಲ್ಲ ಅಂತ ಬಿಟ್ಟಿಲ್ಲ, ಎಲ್ಲದನ್ನು ತಿಂತೀನಿ, ಆದರೆ ಲಿಮಿಟಾಗಿ ತಿಂತೀನಿ. ನೆಕ್ಸ್ಟು ಇನ್ನೇನು, ನಾನು ನನಗೆ ಈಗ 6 months ನಾವು ಪಾಪುಗೆ ಬ್ರೆಸ್ಟ್ ಫೀಡೇ ಮಾಡೋದ್ರಿಂದ ನಾವು ಯಾವುದೇ ರೀತಿ ಹಾಗಂದರೆ ನೀರು ಕೊಡೋಂಗಿಲ್ಲ, ಬೇರೆದೇನು ಕೊಡೋಂಗಿಲ್ಲ ಪಾಪುಗೆ ಅಲ್ವಾ. ಸೊ ನಾವು ಬ್ರೆಸ್ಟ್ ಫೀಡ್ ಓನ್ಲಿ ಮಾಡೋದ್ರಿಂದ ನಾವು ಜಾಸ್ತಿ ಅಂದರೆ ನಾವು ಎಕ್ಸಸೈಸ್ ಮಾಡೋದು ಇಲ್ಲಾಂದರೆ ಡಯೆಟ್ ಮಾಡೋದು ಇದನ್ನು ಯಾವುದೇ ಕಾರಣಕ್ಕೂ ಮಾಡಬಾರ್ದು. ಇದು ನನ್ನ ಕಡೆಯಿಂದ ನಿಮಗೆ ಹೇಳ್ತಿರೋ ಏನು ಒಂದು ಒಪಿನಿಯನ್ ಆದರೂ ಅಂದ್ಕೊಳ್ಳಿ, ಏನಾದರೂ ಅಂದ್ಕೊಳ್ಳಿ, ಸಜೆಷನ್, ಸಾರಿ, ನನ್ನ ಕಡೆಯಿಂದ ನಿಮಗೆ ಇದೊಂದು ಸಜೆಷನ್. 6 months ನೀವು ಯಾವುದೇ ರೀತಿಯ ಡಯೆಟ್ನ ದಯವಿಟ್ಟು ಮಾಡೋಕ್ಕೆ ಹೋಗಬೇಡಿ, ಯಾಕೆಂದರೆ ಪಾಪುಗೆ ಹಾಲು ಕಮ್ಮಿ ಆಗುತ್ತೆ,
ಹಾಲೇ ನಾವು ತುಂಬ ಕೊಡೋದ್ರಿಂದ ಅದಕ್ಕೆ ಹಾಲು ಕಮ್ಮಿಯಾಗುತ್ತೆ. ಪ್ರತಿ 3 hours ನೀವು ಪಾಪುಗೆ ಫೀಡಿಂಗ್ ಮಾಡಬೇಕು. ನೈಟ್ ಹೊತ್ತೇ ಆಗಲಿ ಮಗುಗೆ ಎದ್ದೇಳಿಸ್ಬಿಟ್ಟು ನೀವು ಫೀಡಿಂಗ್ನ ಮಾಡಬೇಕು. ರಾತ್ರಿ 2 times ಮಾಡಬೇಕು. 3 months ಆಫ್ಟರು ನೀವು ಒಂದು ಸ್ವಲ್ಪ 4 hours ಗ್ಯಾಪ್ ಬಿಟ್ಟರು ಓಕೆ, ಆದರೆ 3 months ಒಳಗಡೆ 3 hoursಗೊಂದ್ಸರಿ ನೀವು ಬೇಬಿಗೆ ಫೀಡಿಂಗ್ ಮಾಡಬೇಕು. ಇದೆಲ್ಲ ಏನಕ್ಕೆ ಹೇಳ್ತಾ ಇದ್ದೀನಿ ಅಂತ ಅಂದರೆ ಒಂದು ಸ್ವಲ್ಪ ಗೊತ್ತಾಗಲಿ ಅಂತ ಅಂದ್ಬಿಟ್ಟು ಇದು ನನಗೆ ಡಾಕ್ಟರ್ಸ್ ಹೇಳ್ತದೇ ನಾನು ನಿಮಗೆ ಹೇಳ್ತೇನೆ. 6 months ಆದಮೇಲೆ ಸ್ವಲ್ಪ ಯೋಗ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಯಾಕೆಂದರೆ ಈಗ ಏನಾದರೂ ನಾನು ಎಕ್ಸಸೈಸ್ ಮಾಡೋಕ್ಕೆ ನನಗೆ ನನ್ನ ಮುಂದೆ ಈಚೆ ಕೂತಿದ್ದೀನಿ, ಈಚೆ ತುಂಬ ಲೈಟ್ ಅಂದರೆ ಸನ್ಲೈಟ್ ಇದೆ, ಅದರ ಇದು ಬೆಳಕು ನನ್ನ ಮಗುಗೆ ಬೀಳ್ತಿದೆ, ಕಣ್ಣು ಬಿಡೋಕ್ಕೆ ಆಗ್ತಿಲ್ಲ, ಉರಿತಾ ಇದೆ ನನಗೆ. ಆಯಿತಾ, ಏನು ಹೇಳ್ತಾ ಇದ್ದೆ ಮರ್ತೋಯ್ತು, ಏನು ಹೇಳ್ತಾ ಇದ್ದೆ ನಾನು, ಹಾಂ ಡಯೆಟ್ ಮಾಡಬೇಡಿ ಅಂತ ಹೇಳ್ತಿದ್ದೆ ಅಲ್ವಾ. ಯಾವುದೇ ರೀತಿಯ ಡಯೆಟ್ ಮಾಡಬೇಡಿ. ಸಿ ಸೆಕ್ಷನ್ ಅವ್ರಿಗೆ ನಾನು ಹೇಳ್ತಿರ್ಲಿಲ್ವ, ನಾನು ಏನೇ ಮಾಡಿದ್ರು ಅದೇ ಕಾಟನ್ ಬಟ್ಟೆ ಕಟ್ಟೋದು ಆ ಥರ ಕಟ್ಟೋಕ್ಕೆ ಚಾನ್ಸ್ ಇಲ್ಲ. ಯಾಕೆ ಅಂದರೆ ನನಗೆ ಹತ್ತತ್ರ ಒಂದು 2 months ನನಗೆ ಹೊಟ್ಟೆ ಅದು ಏನು ಇದು ಮಾಡಿರ್ತಾರೋ ಆ ಟಮ್ಮಿ ಅಲ್ಲಿ ಮುಟ್ಟಕ್ಕೂ ಆಗ್ತಾ ಇರಲಿಲ್ಲ. ಯಾಕೆಂದರೆ ಅದು ಕಟ್ ಮಾಡಿರ್ತಾರಲ್ಲ ನನಗೆ ತುಂಬ ಪೇಯ್ನ್ ಆಗ್ತಿತ್ತು. ರೀಸೆಂಟಾಗಿ ಒಂದು 20 days ಇವಾಗಲಿಂದ ನನಗೆ ಒಂದು ಸ್ವಲ್ಪ ನಾನು ಆರಾಮ್ಸು ಎಲ್ಲರ ಥರ ಇದ್ದೀನಿ, ಓಡಾಡ್ಕೊಂಡು ಚೆನ್ನಾಗಿ ಯಾವ ಥರ ಬೇಕೋ ಡ್ರೆಸ್ ಹಾಕ್ಕೊಂಡು ಎಲ್ಲ ಇದ್ದೀನಿ. ನನಗೆ ಅದೊಂದು ಬೇಜಾರಾಗ್ಬಿಟ್ಟಿತ್ತು ಅಂದರೆ ನಂದು ಹಳೆಯ ಡ್ರೆಸ್ನ ಯಾವುದು ಹಾಕ್ಕೊಳ್ಳೋಕ್ಕಾಗಲ್ವಾ, ಹೊಟ್ಟೆ ಇಷ್ಟು ದಪ್ಪ ಆಗೋಗೈತೆ, ಕೈಯೆಲ್ಲ ದಪ್ಪ ಆಗಿದೆ, ನನಗೇನು ಮಾಡೋಕ್ಕಾಗಲ್ವಾ ಅಂತ ಅಂದ್ಬಿಟ್ಟು ಇವಾಗ ಒಂದು ಸ್ವಲ್ಪ ತುಂಬ ಸ್ಯಾಟಿಸ್ಫೈಡ್ ಇಲ್ಲ ಅಂದರೆ ಒಂದು ಸ್ವಲ್ಪನಾದರೂ ಇದ್ದೀನಿ. ಇದಕ್ಕೆ ಕೆಲವೊಂದು ಇನ್ಸ್ಟ್ಯಾಂಟಾಗಿ ನೀವು ಏನು ಮಾಡಬೇಕು ಅಂತ ಅಂದರೆ ಹೊಟ್ಟೆ ಸಣ್ಣ ಆಗಬೇಕು ಇನ್ಸ್ಟ್ಯಾಂಟಾಗಿ ಅಂತ ಅಂದರೆ 5 ತಿಂಗಳು ಒಳಗಡೆ ಅಂತ ಅಂದರೆ ಕೆಲವೊಂದು ನಾನು ನಿಮಗೆ ಟಿಪ್ಸ್ ಹೇಳ್ತೀನಿ. ನಾನು ಏನು ಯೂಸ್ ಮಾಡ್ತಾ ಇದ್ದೀನಿ ಅದನ್ನು ನಿಮಗೂ ಇದರಲ್ಲಿ ಶೇರ್ ಮಾಡೋಕ್ಕೆ ಈ ವಿಡಿಯೋದಲ್ಲಿ ಶೇರ್ ಮಾಡೋಕ್ಕೆ ಇಷ್ಟಪಡ್ತೀನಿ. ಫಸ್ಟು ಇದು ಆ್ಯಕ್ಚುಲಿ ಇದು ಸ್ವಲ್ಪ ಹಳೇದು, ಇದು ಟಮ್ಮಿ ಬೆಲ್ಟ್ ಅಂತ ಅಂದ್ಬಿಟ್ಟು ಇದು ಫುಲ್ಲು ಎಲಾಸ್ಟಿಕ್ ಇರುತ್ತೆ, ಇದು ಸ್ವಲ್ಪ ಹಳೇದು, ಈ ಥರ ಫುಲ್ಲು ಎಲಾಸ್ಟಿಕ್ ಇರುತ್ತೆ. ಇದು ನಿಮಗೆ ಟೈಟಾಗಿ ಹೊಟ್ಟೆಗೆ ಕೂರುತ್ತೆ ನೀಟಾಗಿ, ಅದು ಹೊಟ್ಟೆಗೆ ಕೂರೋದ್ರಿಂದ ನಿಮಗೆ ಏನು ಅಷ್ಟೊಂದು ಹೊಟ್ಟೆ ಹಿಂಗೆ ಮುಂದೆ ಬರೋ ಥರ ಕಾಣಲ್ಲ, ಕ್ಲೀನಾಗಿ ಶೇಪ್ ವೇರ್ ಥರ ಕೂತ್ಕೊಳ್ಳುತ್ತೆ. ಇದನ್ನು ನಾನು ಎಲ್ಲ ಸಲ್ವಾರ್ಗೆ ಜೀನ್ಸ್ಗೆ ಪ್ರತಿಯೊಂದಕ್ಕೂ ಇದನ್ನೇ ಯೂಸ್ ಮಾಡ್ತೀನಿ. ಆದರೆ ನೀವು ಸ್ಯಾರಿ ಗೀರಿ ಏನಾದರೂ ಹಾಕಬೇಕು ಅದಾಗ್ತಾಗ ನಾವು ಯಾವ ಥರ ಇದು ಮಾಡ್ಕೋಬೇಕು ಅಂತ ಅಂದರೆ, ಇದು ನಾನು ಮದುವೆಗೂ ಮುಂಚೆನೇ ತೊಗೊಂಡಿದ್ದೆ. ಆ್ಯಕ್ಚುಲಿ ನನಗೆ ಇದು ಪ್ರೆಗ್ನೆನ್ಸಿದು ನಾನು ಸುಮ್ಮನೆ ನಾನು ಏನಕ್ಕಾದರೂ ಇರಲಿ ಅಂದರೆ ನಾನು ತುಂಬ ಅಂದರೆ ಹೊಟ್ಟೆ ಎಲ್ಲ ದಪ್ಪ ಕಾಣಬಾರ್ದು ಅಂತ ಒಂದು ಸ್ವಲ್ಪ ಹೊಟ್ಟೆ ಇದ್ರೂ ನನಗೆ ಅಷ್ಟು ಮುಂದೆ ಕಾಣಿಸ್ಬಾರ್ದು ಅಂದ್ಬಿಟ್ಟು ಈ ಥರ ಮೊದಲೇ ತೊಗೊಂಡಿದ್ದೆ. ನೋಡಿ ಈ ಥರ 6 ತೊಗೊಂಡಿದ್ದೆ, 3x 4 = 35 ಇದು. ಆಯಿತಾ, ಇದು ಅಷ್ಟೆ ಫುಲ್ ಎಲಾಸ್ಟಿಕ್ ಇರುತ್ತೆ ಮೇಲ್ಗಡೆ. ಇದು ನಿಮಗೆ ಜೀನ್ಸ್ಗೆ ನೆಕ್ಸ್ಟು ಸ್ಯಾರೀಸ್ಗೆ ಹಾಕಿದಾಗ ನಿಮಗೆ ಕ್ಲೀನಾಗಿದ್ದೀನಿ, ಹೊಸ ಪೀಸು ಇದು, 3 ಇನ್ನೂ ಓಪನ್ ಮಾಡಿಲ್ಲ, ಇನ್ನು 3 ಓಪನ್ ಮಾಡಿ ನಾನು ವೇರ್ ಮಾಡ್ತಿದ್ದೀನಿ. ಈ ಥರ ಸ್ಯಾರೀಸ್ಗೆ ಜೀನ್ಸ್ಗೆ ಇದೆಲ್ಲ ನಿಮಗೆ ಇದು ನೀಟಾಗಿ ಎಲಾಸ್ಟಿಕ್ಕು ಇದಾಗಿರೋದ್ರಿಂದ ಹೊಟ್ಟೆ ಫುಲ್ ಒಳಗೆ ಕೊಟ್ಟೋಗ್ಬಿಡುತ್ತೆ. ನಿಮಗೆ ಅಯ್ಯೋ ನಾರ್ಮಲಾಗಿ ನೀವು ಏನು ಹಾಕೋತಿರೋ ಅದಕ್ಕಿಂತ 1-3 inches ಒಳಗಡೆ ಹೋಗುತ್ತೆ, ನೀಟಾಗಿ ಶೇಪಾಗಿ ಕಾಣುತ್ತೆ. ಸೊ ನಾನು ಇದನ್ನು ಸ್ಯಾರೀಸ್ಗೆ ಯೂಸ್ ಮಾಡ್ತೀನಿ, ನೆಕ್ಸ್ಟು ಜೀನ್ಸ್ಗೆ ಯೂಸ್ ಮಾಡ್ತೀನಿ, ಪ್ರತಿಯೊಂದಕ್ಕೂ ನಿಮ್ಗೆ ಯಾವುದಕ್ಕೆ ಬೇಕೋ ಅದಕ್ಕೆ. ಅದನ್ನು ಜಾಸ್ತಿ ಸಲ್ವರ್ಸ್ಗೆ ಯೂಸ್ ಮಾಡ್ತೀನಿ, ಇದು ಸ್ಯಾರೀಸ್ಗೆ ಯೂಸ್ ಮಾಡ್ತೀನಿ. ನೆಕ್ಸ್ಟು ಇನ್ನೊಂದಿದೆ, ಅದು ಇವಾಗ ಕೆಲವೊಬ್ಬರಿಗೆ ನಾನು ತುಂಬ ನನಗೆ ಶಾರ್ಟ್ ಡ್ರೆಸ್ಸಸ್ ಹಾಕಬೇಕು ಅಂತ ತುಂಬ ಇಷ್ಟ, ಇವಾಗಲೇ ಸ್ವಲ್ಪ ಏಜ್ ಆಗಿಬಿಟ್ಟಿದೆ, ಇನ್ನು ನೆಕ್ಸ್ಟು ಏಜ್ ಆಗೋರೆಗೂ ವೆಯ್ಟ್ ಮಾಡೋಕ್ಕಾಗಲ್ಲ, ನನಗೆ ಒಂದು ಸ್ವಲ್ಪ ಚಿಕ್ಕವಳ ಥರ ಕಾಣಿಸ್ಬೇಕು ಅಂತ ಒಂದು ಸ್ವಲ್ಪ ಇಷ್ಟ. ಸೊ ನಾನು ಸ್ವಲ್ಪ ಶಾರ್ಟ್ ಡ್ರೆಸ್ನ ಜಾಸ್ತಿ ಹಾಕೋಕ್ಕೆ ಇಷ್ಟಪಡ್ತೀನಿ. ಅಂಥವ್ರಿಗೆ ಆ ಥರ ನೀವು ಇದ್ರೆ ನೀವು ಯಾವ ಥರ ಹಾಕಬೇಕು ಅಂದರೆ ನೋಡಿ, ಇದು ಹೊಸದು ಆ್ಯಕ್ಚುಲಿ, ನೋಡಿ ಟ್ಯಾಗು ಇನ್ನೂ ಬಿಚ್ಚಿಲ್ಲ, ಇನ್ನೂ ಹಾಕಿಲ್ಲ ನಾನು, ಇದು ಹೊಸದು. ಯಾವ ಥರ ಅಂತ ಅಂದರೆ ಇದು ತೈ ಮತ್ತು ಇದು ನೋಡಿ, ಕ್ಲೀನಾಗಿ ನಿಂಗೆ ಕಂಪ್ಲೀಟಾಗಿ ತೋರಿಸ್ಬಿಡ್ತೀನಿ ಈ ಥರ. ಇದು ಎಷ್ಟು ಅಂತ ಅಂದರೆ ಇದರಲ್ಲಿ ಪ್ರೈಸ್ ಇದೆ, ನಾನು ತೊಗೊಂಡಿರೋದು M size. ಇದು ಹೊಸದು, ನಾನು ಆ್ಯಕ್ಚುಲಿ ಇದು ಮದುವೆಲಿ ತೊಗೊಂಡಿದ್ದು. ಏನಾದರೂ ಡ್ರೆಸ್ ಹಾಕ್ಕೊಂಡು ಹೊರಗಡೆ ಹೋಗಬೇಕು ಅಂತ ಅಂದಾಗ ಕ್ಲೀನಾಗಿ ಶೇಪಾಗಿ ನೀಟಾಗಿ ಸಣ್ಣಕ್ಕೆ ಕಾಣಿಸ್ಲಿ ಫಿಟ್ಟಾಗಿ ಅಂತ ಅಂದ್ಬಿಟ್ಟು ನಾನು ತೊಗೊಂಡೆ. ಇದು M size, ಹಂಗಂದರೆ 34-36 inches ವರೆಗೂ ಇದನ್ನು ಹಾಕ್ಬೋದು. ಇದು 1490 ಅಂತ 1490 ಅಂದರೆ 1500 ಅಂತ ಅಂದ್ಕೊಳ್ಳಿ. ಇದರಲ್ಲಿ ಇಷ್ಟು ಟೈಪ್ಸ್ ಬರುತ್ತೆ,
ಅಂದರೆ ಬರೀ ಹೊಟ್ಟೆದೇ ಇರ್ಬೋದು, ಇಲ್ಲಾಂದರೆ ಫುಲ್ಲು ಥೈಸಿಂದ ಫುಲ್ಲು ಮೇಲ್ಗಡೆವರೆಗೂ ಶೋಲ್ಡರ್ವರೆಗೂ ಇರ್ಬೋದು. ನೆಕ್ಸ್ಟು ಬರೀ ಥೈಸ್ಗೆ, ಮತ್ತು ಥೈಸ್ಗೆ ಮತ್ತು ಟಮ್ಮಿಗೆ, ಬರೀ ಟಮ್ಮಿಗೆ, ಈ ಥರ ತುಂಬ ವೆರೈಟಿ ಇದೆ. ನಾನು ಹತ್ತೊಗೊಂಡದ್ದು ಬೇರೆ ಬ್ರ್ಯಾಂಡು, ಇದೇ ಬೇರೆ ಬ್ರ್ಯಾಂಡು. ಇದು ಅಷ್ಟೇ, ನಿಮಗೆ ಫುಲ್ಲು ಥೈಯಿಂದ ಮತ್ತು ಹಿಪ್ನ ಲಿಫ್ಟ್ ಮಾಡುತ್ತೆ, ಥೈನ ಟೈಟ್ ಮಾಡುತ್ತೆ, ಮತ್ತು ಸ್ಟಮಕ್ನ ಒಳಗಡೆ ತಳ್ಳುತ್ತೆ. ನೆಕ್ಸ್ಟು ಇಲ್ಲಿಯೂ ಅಷ್ಟೇ, ಒಂದು ಚೆಸ್ಟ್ ಹತ್ರನೂ ನೀಟಾಗಿ ಒಂದು ಶೇಪ್ ಕೊಡುತ್ತೆ. ನಾನು ಇದಿನ್ನೂ ಹಾಕಿಲ್ಲ ಇದನ್ನು. ನೆಕ್ಸ್ಟ್ ಇನ್ನೊಂದು ಸ್ವಲ್ಪ 1 or 2 kgs ರೆಡ್ಯೂಸ್ ಆದಮೇಲೆ ಈ ಡ್ರೆಸ್ ಇದನ್ನು ಡ್ರೆಸ್ ಒಳಗಡೆ ಹಾಕ್ಕೊಂಡ್ರೆ ನೀಟಾಗಿ ನೀವು ಮೊದಲು ಯಾವ ಥರ ಇರ್ತೀರೋ ಅದೇ ಥರ ಇರ್ತೀರ. ಇದೊಂದನ್ನು ನಾನು ನಿಮಗೆ ಸಜೆಸ್ಟ್ ಮಾಡ್ತೀನಿ. ಇದ್ಬಿಟ್ಟು ಯಾರು ದಯವಿಟ್ಟು ಡಯೆಟ್ ಮಾಡೋಕ್ಕೆ ಹೋಗಬೇಡಿ, ಯಾಕೆ ಅಂದರೆ ಪಾಪು ನಮ್ಮನ್ನೇ ನಂಬ್ಕೊಂಡಿರುತ್ತೆ. ಇನ್ ದ ಸೆನ್ಸ್ ಪಾಪುಗೆ ನಾವೇ ಬ್ರೆಸ್ಟ್ ಫೀಡ್ ಮಾಡಬೇಕಾಗಿರೋದ್ರಿಂದ ನಾವು ಡಯೆಟ್ ಮಾಡಿದ್ರೆ ಅದಕ್ಕೆ ಹಾಲು ಕಮ್ಮಿ ಆಗೋದು, ಇಲ್ಲಾಂದರೆ ಪ್ರೋಟೀನ್ ಕಮ್ಮಿ ಆಗೋದು, ಈ ಥರ ಆಗುತ್ತೆ. ಸೊ 6 months ನಾವು ಯಾವುದೇ ರೀತಿಯ ಡಯೆಟ್ ಮಾಡೋದು ಬೇಡ ಅಂತ ಹೇಳ್ತಾ, ಈ ಥರ ಏನಾದರೂ ಸೈಡ್ ಇದ್ದಿದ್ದರೆ ನೀವು ಯೂಸ್ ಮಾಡಿಕೊಂಡು ನೀವು ಸಣ್ಣದಾಗಿ ಸ್ಲಿಮ್ ಆಗಿ ಕಾಣ್ಬೋದು ಅಂತ ಹೇಳ್ತಾ ಈ ವಿಡಿಯೋನ, ಇದೇ ಇವತ್ತಿನ ವಿಡಿಯೋ ಆಗಿರುತ್ತೆ. ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ ಅಂತ ಹೇಳ್ತಾ ಇಲ್ಲಿಗೆ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ನಿಮಗೆ ಕೊಟ್ಟಿರೋ ಈ ಇನ್ಫಾರ್ಮೇಷನ್ ಇಷ್ಟ ಆದರೆ ದಯವಿಟ್ಟು ಕಾಮೆಂಟ್ ಮಾಡಿ, ಹೇಳಿ ಚೆನ್ನಾಗಿತ್ತು ಇನ್ಫಾರ್ಮೇಷನ್ ಅಂತ ಯಾವ ಥರ ಬೇಕು ಅಂದ್ಬಿಟ್ಟು ಕಾಮೆಂಟ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲೇ ಮುಗಿಸ್ತಾ ಇದ್ದೀನಿ. ಬಾಯ್ ಬಾಯ್.